ಲೋಕ ಸಮರಕ್ಕೆ ಸಂಬಂಧಪಟ್ಟಂತೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡು. ದೇವೇಗೌಡರ ವಿರುದ್ಧ ಸಿಡಿದೆತ್ತಿದೆ ಕಾಂಗ್ರೆಸ್. ಯಾಕಂದ್ರೆ ಮೈತ್ರಿ ಸರ್ಕಾರ ಏನಿದ್ರು ಬೇರೆ ಜಿಲ್ಲೆಗಳಿಗೆ ನಮ್ಮ ಜಿಲ್ಲೆಗೆ ಅಲ್ಲ ಅಂತ ತುಮಕೂರಿನಲ್ಲಿ ದೇವೇಗೌಡನಾದ್ರೂ ಒಂದು ವೇಳೆ ನಿಂತ್ರೆ ನಾವು ಸೋಲಿಸಿಯೇ ತೀರ್ತೀವಿ ಅಂತ ಅಲ್ಲಿನ ಕಾಂಗ್ರೆಸ್ ಸಿಗರು ಈಗ ಸಿಡಿದಿದ್ದಾರೆ. ಟೌನ್ ಹಾಲ್ ಎದುರು ಪ್ರತಿಭಟನೆಗೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಸಂಸದ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಕೈ ತಪ್ತಾ ಇರುವಂತಹ ಬೆನ್ನಲ್ಲೇ ಒಂದು ವೇಳೆ ಏನಾದ್ರು ದೊಡ್ಡಗೌಡ್ರ ಏನಾದ್ರೂ ನಮ್ಮ ಜಿಲ್ಲೆಗೆ ಬಂದು ಇಲ್ಲಿಂದ ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ಅವರು ಸೋಲೋದು ಶತಸಿದ್ಧ ಅಂತ ಭಾರಿ ಪ್ರತಿಭಟನೆಯ ಮೂಲಕ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಸನ್ಮಾನ್ಯ ಮುದ್ದನಮೇಗೌಡರಿಗೆ ಹಾಲಿ ಸದಸ್ಯರಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾದರೂ ನಾವಿಲ್ಲ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತ ಏನೋ ಬಂದರೆ, ಯಾಕಂದರೆ 44 ಜನ ಇವತ್ತು ಕಾಂಗ್ರೆಸ್ನ ಸಂಸದರು ಗೆದ್ದಿರೋದು, ಅದರಲ್ಲಿ 43 ಜನ ಕೊಟ್ಟು ಸನ್ಮಾನ್ಯ ಮುದ್ದನಮೇಗೌಡರಿಗೆ ತಪ್ಪಿಸೋದು ಏನಿದು? ಯಾಕಂದ್ರೆ ಹೆಚ್ಚು ಕ್ರಿಯಾಶೀಲವಾಗಿ ಅವರು ಸಂಸತ್ನಲ್ಲಿ ಮಾತಾಡಿದ್ದಾರೆ. ಅಂಥವ್ರನ್ನೇ ನೀವು ಪಕ್ಷಿ ಇದು ಟಿಕೆಟ್ನ ತಪ್ಪಿಸೋದು ಅಂತ ಹೇಳಿದ್ರೆ ಇದು ಹಿಂದೆಗಡೆ ಏನಿದೆ ಅನ್ನೋದು ನಮಗೆ ಬೇಕಿಲ್ಲ. ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಸನ್ಮಾನ್ಯ ಮುದ್ದನಮೇಗೌಡರಿಗೆ ಮಾಡೋದು. ಎಮ್ ಎಲ್ ಎ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತಿ ಜಿಲ್ಲಾ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರೋದ್ರಿಂದ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾದ ಸನ್ಮಾನ್ಯ ಮುದ್ದನಮೇಗೌಡರಿಗೆ ಕೊಡಬೇಕು, ಅವ್ರನ್ನೇ ನಾವು ಗೆಲ್ಲಿಸ್ಕೊಡ್ತೀವಿ. ಬೇರೆ ಯಾರ್ಯಾರು ಗೆದ್ದಿರ್ತೀವಿ ನಾಳೆ ಬೆಳಿಗ್ಗೆ ನಾವು ಓಟ್ ಕೇಳೋದು ನಮಗೆ ಕಷ್ಟ ಆಗುತ್ತೆ. ಸಮ್ಮಿಶ್ರ ಸರ್ಕಾರ ಏನಿದ್ರು ಬೇರೆ ಜಿಲ್ಲೆಗೆ, ನಮ್ಮ ಜಿಲ್ಲೆಯಲ್ಲಿ ಏನಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಅಷ್ಟೆ. ಅದು ಹೈಕಮಾಂಡ್ ಅವ್ರು ಸ್ವಾಗತಿಸ್ತಾರೆ, ಬಟ್ ನಾವ್ಯಾರು ಸ್ವಾಗತ ಮಾಡೋದಿಲ್ಲ. ನಾವು ಸ್ವಾಗತ ಮಾಡೋದಿಲ್ಲ, ನಾವು ರೆಬೆಲ್ ಅಂತ ಅಲ್ಲ. ಅವಾಗ ನಮ್ಮ ವೈಯಕ್ತಿಕವಾಗಿ ನಾವು ಯಾರನ್ನು ಗೆಲ್ಲಿಸ್ಕೊಬೇಕು ಅಂತ ನಾವು ವೈಯಕ್ತಿಕವಾಗಿ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ನಾವು ಜೆ ಡಿ ಎಸ್ ಮಾಡೋದಿಲ್ಲ, ಸೋಲಿಸ್ತೀವಿ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಈಗಾಗಲೇ ತುಮಕೂರು ಕ್ಷೇತ್ರವನ್ನ ಜೆ ಡಿ ಎಸ್ ತೆಕ್ಕೆಗೆ ಬಿಟ್ಕೊಟ್ಟಿರುವಂತಹ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಸಿಡಿದಿದ್ದಾರೆ. ಸೊ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಮತ್ತೊಮ್ಮೆ ಕೈ ತೆಕ್ಕೆಗೆ ಬರುವಂತಹ ಚಾನ್ಸಸ್ ಇದೆಯಾ ತುಮಕೂರು ಕ್ಷೇತ್ರ? ಹೌದು ಶಕುಂತಲಾ, ತುಮಕೂರಿನ ಹಾಲಿ ಸಂಸದರಾದಂತಹ ಎಸ್ ಪಿ ಮುದ್ದನಮೇಗೌಡರಿಗೆ ಏನ್ ಟಿಕೆಟ್ ಕೈ ತಪ್ತಾ ಇರುವಂತದ್ದು ಇಲ್ಲಿಯ ಕಾಂಗ್ರೆಸ್ ಮುಖಂಡರು ಮತ್ತೆ ಕಾರ್ಯಕರ್ತರಲ್ಲಿ ದಿನದಿಂದ ದಿನಕ್ಕೆ ಆಕ್ರೋಶ ಹೆಚ್ಚಿಸ್ತಾ ಇದೆ ಅಂತಾನೆ ಹೇಳ್ಬೇಕಾಗತ್ತೆ. ಹಾಗಾಗಿ ನಿನ್ನೆ ಮತ್ತು ಇವತ್ತು ನಿರಂತರವಾಗಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು ಮತ್ತೆ ಕಾಂಗ್ರೆಸ್ಗೆ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಅಂದ್ರೆ ಎಸ್ ಪಿ ಮುದ್ದನಮೇಗೌಡರಿಗೆ ಟಿಕೆಟ್ ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಇದಕ್ಕೂ ಸ್ವಲ್ಪ ಮುಂದೆ ಹೋಗಿ ಇವತ್ತು ನಗರದ ಟೌನ್ ಹಾಲ್ ವೃತ್ತದಲ್ಲಿ 100 ಜನ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಎಸ್ ಪಿ ಮುದ್ದನಮೇಗೌಡರ ಭಾವಚಿತ್ರವನ್ನು ಹಿಡಿದುಕೊಂಡು ಟಿಕೆಟ್ಗಾಗಿ ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಏನು ಯೂತ್ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷರಾಗಿದ್ದಂತಹ ರಾಜೇಂದ್ರ ಅವರು ಜೆ ಡಿ ಎಸ್ ವಿರುದ್ಧ ಹರಿಯಾಗಿದಿರುವಂತದ್ದು ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖವಾದ ಅಂಶ. ಯಾಕಂದ್ರೆ ರಾಜ್ಯದಲ್ಲಿ ಮೈತ್ರಿ ಆಗಿರ್ಬಹುದು, ಆದ್ರೆ ಜಿಲ್ಲೆಯಲ್ಲಿ ಯಾವುದೇ ರೀತಿ ಮೈತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜೆ ಡಿ ಎಸ್ಗೆ ಟಿಕೆಟ್ ಕೊಟ್ಟರೆ ಆದ್ರೆ ಆ ಜೆ ಡಿ ಎಸ್ನ ಅಭ್ಯರ್ಥಿಯನ್ನು ನಾವು ಸೋಲಿಸ್ತೀವಿ ಎನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ, ಮಾಡ್ಲೇಬೇಕು, ಅದು ನಮ್ ಕರ್ತವ್ಯ ಅಂತಾರೆ. ಈ ಕೆಳಮಟ್ಟದ ನಾಯಕರು ನೋಡಿದ್ರೆ ಯಾವುದೇ ಕಾರಣಕ್ಕೂ ಮೈತ್ರಿ ಸಾಧ್ಯವೇ ಇಲ್ಲ, ಕಾಂಗ್ರೆಸ್ ಮಾತ್ರ ಅಂತ ಹೇಳ್ತಾರೆ. ಇವರಿಬ್ರು ಕಿತ್ತಾಟದಿಂದ ಬಿಜೆಪಿಗೆ ಲಾಭ ಆಗಲ್ವಾ ಅಂತ. ಖಂಡಿತ, ಇನ್ನು ರಾಜೇಂದ್ರ ಇನ್ನು ಹೇಳಿರೋ ಪ್ರಕಾರ ಸ್ವತಃ ದೇವೇಗೌಡರು ಬಂದು ಕೂಡ ಇಲ್ಲಿ ಸ್ಪರ್ಧೆ ಮಾಡಿದ್ರು, ಅವ್ರನ್ನ ನಾವು ಸೋಲಿಸ್ತೀನಿ ಎನ್ನುವ ನಿಟ್ಟಿನಲ್ಲಿ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ ಕೇವಲ ಮೇಲ್ಮಟ್ಟದ ಮುಖಂಡರು ಮಾತ್ರ ಈ ಮೈತ್ರಿಗೆ ಒಪ್ಕೊಳ್ಬಹುದು, ಆದ್ರೆ ಕಾರ್ಯಕರ್ತ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಈ ಬಗ್ಗೆ ಮಾತನಾಡೋದಕ್ಕೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ರಾಜೇಂದ್ರರವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಯಾಕೆ ದೊಡ್ಡಗೌಡರ ವಿರುದ್ಧ ಹರಿಹಾಯ್ತಾ ಇರೋದು ಅಂತ? ಇಲ್ಲ, ದೊಡ್ಡಗೌಡರು ಅಂತಲ್ಲ, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದಲ್ಲಿ ಸಂಸದ ಮುದ್ದನಮೇಗೌಡರು ಹಾಲಿ ಗೆದ್ದಿದ್ದಾರೆ, ನೀವು ಅವ್ರದ್ದೇ ಕೊಡಬೇಕು ಅಂತ ನಾವು ನಮ್ ಜಿಲ್ಲೆ ನೀವು ಬೇರೆ ಕಡೆ ಎಲ್ಲ ಬೇರೆ ಅವ್ರು ಗೆದ್ದಿರೋ ಅಂತ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ.
ಅಲ್ಲ, ಈಗಾಗಲೇ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮೈತ್ರಿ ಮಾಡ್ಕೊಂಡು ಸರ್ಕಾರವನ್ನ ನಡೆಸ್ತಾ ಇದಾರೆ, ಯಾವುದೇ ತೊಡಕುಗಳು ಬರಬಾರ್ದು ಅಂತ ದೊಡ್ಡ ದೊಡ್ಡ ನಾಯಕರೇ ಕಾಂಪ್ರಮೈಸ್ ಆಗ್ತಿದಾರಪ್ಪ. ಸೊ ನೀವ್ ನೋಡಿದ್ರೆ ಕಾಂಪ್ರಮೈಸ್ ಸಾಧ್ಯನೇ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಅಂತಿದ್ರಿ? ನಮ್ಮ ಕ್ಷೇತ್ರದಲ್ಲಿ ಮೇಡಮ್ ನಾವೇನಾದ್ರೆ ಎಲೆಕ್ಷನ್ ಫೈಟ್ ಮಾಡದೆ ಜೆಡಿಎಸ್ ವಿರುದ್ಧವಾಗಿ ಇವತ್ತು ಕಾರ್ಯಕರ್ತರು ಹೇಳಿದ್ರು ತಿರುಗ ನಾಳೆ ಏನಾದ್ರು ಜೆಡಿಎಸ್ ಇದ್ರೆ ನಮ್ಮ ಕಾರ್ಯಕರ್ತರು ಮುಂದ ಕೊಡೋರು ಯಾರು, ಅವ್ರು ಬೆಂಗಳೂರಲ್ಲಿ ನಿಂತ್ಕೊಳ್ಳುವಂತವ್ರು ಯಾರು, ಅವ್ರ ಕಷ್ಟ ಸ್ಪಂದನೆಗೆ ನಾವ್ ಇರ್ಬೇಕಲ್ಲ, ಅವ್ರ ಬೆಂಬಲ ನೀವು ತುಂಬಬೇಕು. ಒಂದು ವೇಳೆ ಏನಾದ್ರೂ ಈಗ ಸೀಟ್ ಬಿಟ್ಕೊಡಕ್ ಚಾನ್ಸ್ ಇಲ್ಲ, ದೊಡ್ಡ ಗೌಡ್ರು ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ಆದ್ರೆ ನಿಮ್ಮ ಮುಂದಿನ ನಡೆಗಳೇನು? ನಮ್ಮ ಮುಂದಿನ ನಡೆ ನಾವೆಲ್ಲ ಸಿಂಗಲ್ಸ್ ಕೂಡ ಏನ್ ಸಮಾನ ಇರ್ತೀವಿ, ನಾವೆಲ್ಲ ಕೂತ್ಕೊಂಡು ಒಂದು ನಿರ್ಧಾರ ಮಾಡ್ತೀವಿ. ಅಲ್ಲ, ಒಂದು ಕಡೆ ನೀವೇ ಹೇಳ್ತಿದ್ರಿ ಸೋಲ್ಸೇ ಸೋಲಿಸ್ತೀವಿ ಒಂದ್ ವೇಳೆ ಏನಾದ್ರು ದೊಡ್ಡ ಗೌಡ್ರು ಸ್ಪರ್ಧೆ ಮಾಡಿದ್ರೆ ಅಂತ. ದೇವಗೌಡರಿಗೆ ನಮ್ಮ ಜಿಲ್ಲೆಗೆ ಏನು ಕೊಡುಗೆ ಇಲ್ಲ, ಅವ್ರು ಬಹಳ ಸೀನಿಯರ್ ಇದಾರೆ, ಹಿರಿಯರು ಇದಾರೆ, ಪ್ರಧಾನಮಂತ್ರಿ ಆದಂತರು ಗೌರವ ಇದೆ, ಆದ್ರೆ ನಮ್ಮ ಜಿಲ್ಲೆಗೆ ಅವರ ಕೊಡುಗೆ ಏನೂ ಇಲ್ಲ. ಅಲ್ಲ ಸರ್, ಮುದ್ದಣ್ಣ ಗೌಡ್ರೇ ಹೇಳಿದ್ರು ಒಂದ್ ವೇಳೆ ಏನಾದ್ರು ದೊಡ್ಡ ಗೌಡ್ರು ಏನಾದ್ರು ಸ್ಪರ್ಧೆ ಮಾಡಿದ್ರೆ ಮಾಡೋದೇ ಆದ್ರೆ ನಾನು ಕಣದಿಂದ ಹಿಂದೆ ಸರಿತೀನಿ ಅಂತ. ಅದು ಮುದ್ದಣ್ಣ ಗೌಡ್ರ ಅವರ ವೈಯಕ್ತಿಕ ಅಭಿಪ್ರಾಯ. ಓಕೆ, ಸೊ ವಾಟ್ ನೆಕ್ಸ್ಟ್ ಸರ್, ನಿಮ್ಮ ಹೋರಾಟದ ಹಾದಿ ಹೇಗಿರುತ್ತೆ? ಈಗ ನೋಡೋಣ ಮೇಡಮ್, ಇವತ್ತು ಸಿಸಿ ಸಭೆ ನಡೀತಾ ಇದೆ ಡೆಲ್ಲಿಯಲ್ಲಿ, ನಮ್ಗೆಲ್ಲೋ ಒಂದು ಆಶಾಭಾವನೆ ಇದೆ ಮತ್ತೆ ಮುದ್ದಣ್ಣಗೌಡಕ್ಕೆ ಟಿಕೆಟ್ ಕ್ಲಿಯರ್ ಆಗುತ್ತೆ ಅಂತ, ಅದೇನಾದ್ರು ಆಗ್ತಾನೆ ಇದ್ರೆ ನಾವು ಮತ್ತೆ ಕೂತ್ಕೊಂಡು ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿ ಬರ್ತೀವಿ. ಸೊ ಒತ್ತಡಕ್ಕೆ ಮಣಿತಾರೆ ಅಂತ ಅನಿಸ್ತಾ ಇದೆಯಾ ತಮ್ಗೆ? ಹೌದು, ನಮ್ಗೆಲ್ಲ ಒಂದ್ ಕಡೆ ಇದೆ. ಓಕೆ, ಇಡೀ ನಿಮ್ಮ ಕಾಂಗ್ರೆಸ್ಸಿಗರು ಏನಿದ್ದಾರೆ ಎಲ್ಲರೂ ಕೂಡ ಈಗ ದೊಡ್ಡ ಗೌಡ್ರು ಬಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಅವರನ್ನ ಬೆಂಬಲಿಸೋದಿಲ್ಲ ಅನ್ನುವಂತ ನಿರ್ಧಾರವನ್ನೇ ತಳೆಗಟ್ಟಿದ್ರೆ ಈಗ ಅಂತ. ನಾವು ಮುಂದೆ ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಸದೃಢವಾಗಿ ಬೆಳೆಸಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು. ಹಾಗಾದ್ರೆ ನಿರೀಕ್ಷೆ ಇದೆ ತಮ್ಗೆ? ಹೌದು, ಕಾಂಗ್ರೆಸ್ ಸಿಗುತ್ತೆ ಅಂತ ನಿರೀಕ್ಷೆ ಇದೆ. ಥ್ಯಾಂಕ್ ಯು ರಾಜೇಂದ್ರ ಅವರೇ, ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡೋದಕ್ಕಾಗಿ. ದೆಹಲಿಯಲ್ಲಿ ಕೋಲಾರ ಹೈಡ್ರಾಮಾ ಮುಗಿಯುವಂತೆ ಕಾಣ್ತಾ ಇಲ್ಲ, ಈಗಲೂ ಕೂಡ ಹೈಡ್ರಾಮಾ ಮುಂದುವರಿತಾನೆ ಇದೆ. ಹಾಲಿ ಸಂಸದ ಕೆಎಚ್ ಮುನಿಯಪ್ಪಗೆ ಟಿಕೆಟ್ ನೀಡಿದಂತೆ ವಿರೋಧಿ ಬಣ ಪಟ್ಟು ಹಿಡಿದುಕೊಂಡು ಕೂತಿದೆ. ಈಗಾಗಲೇ ಜಾತಿಗಳನ್ನು ಒಳದು ಸಂಸದ ಕೆಎಚ್ ಮುನಿಯಪ್ಪ 7 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಭ್ರಷ್ಟಾಚಾರ ಆರೋಪಗಳಿವೆ ವಿನಃ ಅವರಿಂದ ಯಾವುದೇ ಅಭಿವೃದ್ಧಿ ಕೆಲಸವಾಗಿಲ್ಲ, ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ಕೊಡಬಾರದು. ಹೀಗಂತ ಸಂಸದ ಕೆಎಚ್ ಮುನಿಯಪ್ಪ ವಿರುದ್ಧ ಬಂಡಾಯ ಎದ್ದಿರೋದು ಕೋಲಾರ ಜಿಲ್ಲಾ ನಾಯಕರು. ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್, ಅಹ್ಮದ್ ಪಟೇಲ್ ಉಸ್ತುವಾರಿ ಹಾಗೇ ಕೆಸಿ ವೇಣುಗೋಪಾಲ್ ಭೇಟಿಯಾಗಿರುವಂತಹ ಸ್ಪೀಕರ್ ರಮೇಶ್ ನೇತೃತ್ವದ ಶಾಸಕರ ತಂಡ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡದಂತೆ ಒತ್ತಡದ ಮೇಲೆ ಒತ್ತಡವನ್ನು ಹಾಕಿದೆ. ಹಿರಿಯ ನಾಯಕರ ಭೇಟಿ ಬಳಿಕ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವಂತಹ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ, ಮುಳಬಾಗಿಲು ಶಾಸಕ ನಾಗೇಶ್ ಹಾಗೂ ಮಾಜಿ ಶಾಸಕ ಕೊತ್ತನೂರು ಮಂಜುನಾಥ್ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಟ್ಟರೆ ಅವರ ವಿರುದ್ಧ ಕೆಲಸ ಮಾಡುವ ಎಚ್ಚರಿಕೆ ಸಂದೇಶ ಕೂಡ ರವಾನಿಸಿದ್ದಾರೆ. ಇನ್ನು ಬಲಗೈ ಪೈಕಿ ಮಾಜಿ ಸಚಿವ ಎಚ್ ಸಿ ಮಹಾದೇವಪ್ಪ ಸ್ಪರ್ಧೆಗೆ ಆಸಕ್ತಿಯನ್ನ ತೋರಿದ್ದು ಅವರನ್ನ ಕಣಕ್ಕಿಳಿಸುವಂತೆ ಒತ್ತಾಯ ಕೂಡ ಹಾಕಿದ್ದಾರೆ. ಏಳು ಬಾರಿ ಕೋಲಾರದಿಂದ ಸಂಸದರಾಗಿರುವಂತಹ ಕೆಎಚ್ ಮುನಿಯಪ್ಪನವರಿಗೆ ಈ ಬಾರಿ ಟಿಕೆಟ್ ಕೊಡಬಾರದು ಅಂತ ಕೋಲಾರದ ಮುಖಂಡರು ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದಾರೆ. ಈ ಪೈಕಿ ಕೋಲಾರದ ಮುಖಂಡರುಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನ್ ಹೇಳ್ತಾರೆ ಶಾಸಕರು ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮಾದೇವಪ್ಪನವರಿಗೆ ಯಾಕೆ ಟಿಕೆಟ್ ಕೊಡಬಾರ್ದು ಅನ್ನೋದು ನಿಮ್ಮ ಪ್ರತಿಪಾದನೆ? ಮುನಿಯಪ್ಪನವರಿಗೆ ಇವತ್ತು ಸತತವಾಗಿ 7 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಸನ್ಮಾನ್ಯ ಮುನಿಯಪ್ಪಾಜಿಗಳು ಯಾವುದೇ ಹೆಚ್ಚಿಗೆ ಅಭಿವೃದ್ಧಿ ಕೆಲಸವನ್ನು ಅವರು ಮಾಡಲಿಲ್ಲ. ಸ್ವಂತ ರಾಜಕಾರಣವನ್ನು ಮಾಡಿ ಸಮುದಾಯಗಳನ್ನು ಎತ್ತಿಕಟ್ಟಿ ಮತ್ತು ಬಲ ಎಡಾರ ಸಮುದಾಯಗಳನ್ನು ವಿಂಗಡಣೆ ಮಾಡಿ ಆ ಒಂದು ಜಾತಿಗಳ ಮಧ್ಯೆ ವೈಮನಸ್ಸನ್ನು ಬಿಚ್ಚಿದ್ರು. ಕೋಲಾರ ಕ್ಷೇತ್ರದಲ್ಲಿ ಸುಮಾರು 450,000 ಮೇಲ್ಪಟ್ಟು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ ಇದ್ದಾರೆ, 50,000-60,000 ಎಡಗೈ ಸಮುದಾಯ ಇದ್ದಾರೆ. 1952 ಇಸ್ವಿಯಿಂದ ಕೂಡ ಸುಮಾರು 45 ವರ್ಷಗಳ ಕಾಲ ಎಡಗೈ ಸಮುದಾಯದವರು ಸಂಸದರಾಗಿದ್ದರು. 17 ವರ್ಷಗಳ ಕಾಲ ಭೋವಿ ಸಮಾಜದವರು ಸಂಸದರಾಗಿದ್ದರು. ಇಡೀ ಭಾರತ ದೇಶದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅತಿ ಹೆಚ್ಚಿಗೆ ಪರಿಶಿಷ್ಟ ಜಾತಿ ಹೊಂದಿರತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಕೋಲಾರ ಕಾನ್ಸ್ಟಿಟ್ಯೂನ್ಸಿ. ಅದರಲ್ಲೂ ವಿಶೇಷವಾಗಿ ಬಲಗೈ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿದ್ದಾರೆ. ಇವತ್ತೆಲ್ಲ ಕೂಡ
ಏನು ಕೆ ಎಚ್ ಮುನಿಯಪ್ಪ ಸಾಹೇಬರು ಎಡಗೈ ಬಲಗೈ ಅಂತ ಹೇಳಿ ಇವರೇ ಕ್ರಿಯೇಟ್ ಮಾಡಿ ಇಷ್ಟು ವರ್ಷಗಳು ಕೂಡ ಬಲಗೈ ಸಮುದಾಯ ಅವರು ಸಹಾಯ ಮಾಡಿ ಅವ್ರು ಗೆಲ್ಸಿದ್ರು. ಅಲ್ಲ ಕಣ್ಣಾಗ ನೀರು ಬರ್ಲಕ್ಕ ನಾನ್ ಜರ ಮೆಣಸಿನಕಾಯಿ ಹೆಚ್ಚದ ಅಂದ್ಕೊಂಡವ್ ಕಣ್ಣಾಗ ನಾನ್ ಕಣ್ಣಾಗ ಯಾವಾಗ್ಲೂ ನೀರು ಬರ್ತಾವ ಇವ್ರ ಹಣೆವರ್ಗ ನಾನ್ ಕಣ್ಣಾಗ ನೀರು ಬರಲ್ಲ ಈ ವಯಸ್ಸಿನ ಕಣ್ಣಾಗ ನೀವು ನೀರು ಬರ್ತಾವಮ್ಮ ನನ್ನ ವಯಸ್ಸಾದಾಗ ನಿನ್ ಕಣ್ಣಾಗ ನೀರು ಅರಿತಾವ ನಿನ್ನ ನಾನು ನಿಂದ್ರಿಸಿನ ರಾಜಕೀಯವಾಗಿ ಇಲ್ಲ ನಾನು ಕಮ್ಯುನಿಸ್ಟ್ ಪಾರ್ಟಿಯಿಂದ ಜನತಾದಳ ಮತ್ತು ಬಿಜೆಪಿಗೆ ಬಂದವನು ಒಂದು ಪಾರ್ಟಿಯಲ್ಲಿ ಇರಲಿ ಎಲ್ಲೆಲ್ಲಿ ಉಸಿರುಗಟ್ಟಂತ ವಾತಾವರಣ ಆಗುತ್ತೋ ಅಲ್ಲಿಂದ ನಾ ಬಿಟ್ಟು ಬರೋನು ಇಲ್ಲಿ ಉಸಿರುಗಟ್ಟಂತ ವಾತಾವರಣ ಯಾಕೆ ಬಂದಿದೆ ಅಂದರೆ ಇಷ್ಟು ವರ್ಷ ನಾವು ರಾಜಕೀಯವಾಗಿ ಕೆಲಸ ಮಾಡಿ ಎಮ್ ಎಲ್ ಸಿ ಎಮ್ ಎಲ್ ಎ ಮತ್ತು ರಾಜ್ಯಸಭಾ ಮೆಂಬರ್ ಮಾಡಿದ್ರು ಪಾರ್ಟಿಯೊಳಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಪಾರ್ಟಿ ಬಟ್ ನನ್ನನ್ನು ಯಾವ ಪ್ರಕಾರ ಇವತ್ತು ನಡೆಸ್ಕೊಳ್ಳಕತ್ತಾರ ಅದು ನನಗೆ ಭಾಳ ಬೇಜಾರಾಗಿದೆ. ಇವತ್ತು ಈ ಗುಲ್ಬರ್ಗಾ ಜಿಲ್ಲೆಯೊಳಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಹೊಂಟದ ನಿಮ್ಮದು ಒಪಿನಿಯನ್ ಅಂತ ಯಾರೂ ಕೇಳಿಲ್ಲ. ಗುಲ್ಬರ್ಗಾ ಜಿಲ್ಲಾದಲ್ಲಿ ಇದ್ದಂಥ ನನ್ನ ಪಾರ್ಟಿಯವರು ಯಾರೂ ನನ್ನ ವಿರುದ್ಧ ಇಲ್ಲ. ಇಲ್ಲಿದ್ದಂಥವ್ರು ಪ್ರತಿಯೊಬ್ಬರು ನನ್ನನ್ನು ಎತ್ಕೊಂಡು ಅನ್ಕ ಮೆರೆದಂಥವ್ರೇ ಅದಾರ. ಆದ್ರೆ ರಾಜ್ಯದಲ್ಲಿದ್ದಂಥ ನಾಯಕತ್ವ ಅವ್ರಿಗೆ ನಮ್ಮನ್ನು ನಾನಲ್ಲ ನಮ್ಮನ್ನು ಕೇಳಿಕೊಂಡು ಕ್ಯಾಂಡಿಡೇಟ್ಗನ್ಕ ತಯಾರು ಮಾಡೋಂಥ ಒಂದು ಪ್ರವೃತ್ತಿ ಕಲ್ತಿಲ್ಲ. ಯಾಕೆ ಅಂತ ನಾ ಕೇಳ್ತೀನಿ. ನಾವು ಯಾರು ನಾಟ್ ಎ ಡಮ್ ಕ್ಯಾಟಲ್. ನಾವು ಒಂದ್ಕರ ಮೂಗು ಪ್ರಾಣಿಗಳಲ್ಲ. ನಾವು ರಾಜಕೀಯದಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ 60ರಿಂದ ನಾನು ರಾಜಕೀಯ ಮಾಡೀನಿ. ಕಾರ್ಮಿಕ ನಾಯಕನಾಗಿರಿ ಮಂತ್ರಿಯಾಗಿ ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ರಾಜಕೀಯನ ನಾವು ಬೆಳವಣಿಗೆ ಮಾಡಿಕೊಂಡು ಬಿ ಜೆ ಪಿಗೆ ಅನ್ಕರ ಭಾಳ ನಿಷ್ಠಾವಂತನಾಗಿ ನಾವು ಕೆಲಸ ಮಾಡೀವಿ. ಎಂದೂ ಪಾರ್ಟಿಗೆ ಅನ್ಕ ದ್ರೋಹ ಮಾಡೋಂಥ ಕೆಲಸ ಮಾಡಿಲ್ಲ. ಅಷ್ಟಾಗಿ ನಾವು ಗಪ್ಪು ಕೂತಿದ್ದೀವಿ. ಆದರೆ ಎಟ್ಲೀಸ್ಟ್ ಇಲ್ಲಿದ್ದಂಥ ಕಾರ್ಯಕರ್ತರಿನದಾರ ಅವರು ಬಾಬುರಾವ್ ಚವಾಣ ಆಗಿರಲಿ ಶ್ಯಾಮರಾವ್ ಪ್ಯಾಟೆ ಆಗಿರಲಿ ದಿ ರಾಜು ವಾಡೇಕರ್ ಆಗಿರಲಿ ಅನೇಕ ಜನ ಅದಾರ. ಈಗ ಅನ್ಕ ನಮ್ದು ಇವು ಒಟ್ಟು ಮಂದಿಯೊಳಗೆ ಯಾರಿಗೆ ಕೊಟ್ರು ನೀವು ಎಲ್ಲ ಕ್ಯಾಂಡಿಡೇಟ್ ನಿಂದ್ರೂ ಎಲ್ಲ ಗೆದ್ದೀರಿಯಾ? ನೀವು ಗೆದ್ಲೇಕಾಗಲ್ಲ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ ನೋಡೋಣ. ಬಿಜೆಪಿಯ ನಾನು ಕೂಡ ಚೌಕಿದಾರ ಅಭಿಯಾನಕ್ಕೆ ಚೋರ್ ಹಿ ಚೌಕಿದಾರ್ ಅಂತ ಸಿದ್ದರಾಮಯ್ಯನವರು ಸಿಳಿದಿದ್ದಾರೆ. ಈಗ ಕಳ್ಳನೇ ಪೊಲೀಸ್ನಾಗಿ ಈಗ ಊರಲ್ಲೆಲ್ಲ ಸೋಂಕು ಹರಡ್ತಾ ಇದೆ, ಈ ಸೋಂಕು ದೇಶದಲ್ಲೆಲ್ಲ ಹರಡ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಬಿಜೆಪಿಯ ನಾನು ಕೂಡ ಚೌಕಿದಾರ್ ಅಭಿಯಾನಕ್ಕೆ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಚೋರ್ ಹಿ ಚೌಕಿದಾರ್ ಅಂದಿದ್ದಾರೆ ಸಿದ್ದರಾಮಯ್ಯನವರು. ಕಳ್ಳನೇ ಪೊಲೀಸ್ ಆಗಿ ಪೊಲೀಸರ ಗೌರವವನ್ನ ಕಳೀತಾ ಇರೋದು ಈ ದೇಶದ ದುರಂತ ಅಂತ ಕಿಡಿಕಾರಿದ್ದಾರೆ. ಈ ಸೋಂಕು ಊರೆಲ್ಲ ಹರಡಿ ದೇಶದ ಕಳ್ಳರೆಲ್ಲ ಪೊಲೀಸ್ ಆಗಲು ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಯ ನಾನು ಕೂಡ ಚೌಕಿದಾರ್ ಅಭಿಯಾನಕ್ಕೆ ಸಿದ್ದರಾಮಯ್ಯನವರು ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿಯ ನಾನು ಕೂಡ ಚೌಕಿದಾರ್ ಅಭಿಯಾನಕ್ಕೆ ಸಿದ್ದರಾಮಯ್ಯನವರು ಸಿಡಿದಿದ್ದಾರೆ. ಕಳ್ಳನೇ ಪೊಲೀಸ್ ಆಗಿ ಪೊಲೀಸರ ಗೌರವವನ್ನ ಕಳೀತಾ ಇರೋದು ಈ ದೇಶದ ದುರಂತ, ಈ ಸೋಂಕು ಊರೆಲ್ಲ ಹರಡಿ ದೇಶದ ಕಳ್ಳರೆಲ್ಲ ಪೊಲೀಸ್ ಆಗಲು ಹೊರಟವ್ರೆ ಅಂತ ಸಿದ್ದರಾಮಯ್ಯನವರು ಟ್ವಿಟರ್ ಮೂಲಕ ಪ್ರಧಾನಿ ಮೋದಿಗೆ ಈ ಮೂಲಕ ತಿರುಗೇಟನ್ನ ಕೊಟ್ಟಿರತಕ್ಕಂಥದ್ದು ಕಿಡಿಕಾರಿದ್ದಾರೆ ಬಿಜೆಪಿಯ ವಿರುದ್ಧ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಮಸೂದ್ ಇದ್ದಾರೆ. ಮಸೂದ್, ಬಿಜೆಪಿಯ ಚೌಕಿದಾರ್ ಪೋಸ್ಟ್ ಏನು ಸಖತ್ ಹೈಪ್ ಪಡೆದುಕೊಳ್ತಾ ಇತ್ತು, ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಸಿಡಿದಿದ್ದಾರೆ, ಏನಂತ ಟ್ವೀಟ್ ಮಾಡಿದ್ದಾರೆ ಆಕ್ಚುಲಿ? ಮಸೂದ್ ನನ್ನ ಧ್ವನಿ ಕೇಳ್ತಾ ಇದ್ರೆ
ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನವನ್ನ ಮಾಡ್ತೀವಿ. ಕಳ್ಳನೆ ಪೊಲೀಸ್ ಆಗಿ ಪೊಲೀಸರ ಗೌರವ ಕಳೀತಾ ಇರೋದು ದೇಶದ ದುರಂತ ಅಂತ ಸಿದ್ದರಾಮಯ್ಯವರು ಟ್ವಿಟರ್ ನಲ್ಲಿ ಕಿಡಿಕಾರಿದ್ದಾರೆ. ದೇಶದ ಕಳ್ಳರೆಲ್ಲ ಪೊಲೀಸ್ ಆಗ ಕೊರತಿದ್ದಾರೆ, ಇದು ಎಲ್ಲಾ ಕಡೆ ಹರಡ್ತಾ ಇದೆ, ಇದು ಒಂದು ರೀತಿ ವೈರಸ್ ನಂತೆ ಅಂತ ಕಿಡಿಕಾರಿರುವಂತದ್ದು. ಬಿಜೆಪಿಯ ನಾನು ಕೂಡ ಚೌಕಿದಾರ್ ಅಭಿಯಾನದ ಬೆನ್ನಲ್ಲೇ ಸಿದ್ದರಾಮಯ್ಯವರು ಪರೋಕ್ಷವಾಗಿ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಕಳ್ಳನೇ ಪೊಲೀಸ್ ಆಗಿ ಪೊಲೀಸ್ ಹುದ್ದೆಯನ್ನ ವಹಿಸಿಕೊಂಡು ಈ ರೀತಿ ಕೆಲಸಗಳಾಗ್ತಾ ಇರೋದು ನಿಜಕ್ಕೂ ದೇಶದ ದುರಂತ ಅಂತ ಟ್ವೀಟ್ ಮಾಡಿದ್ದಾರೆ. ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ನೋಡೋಣ. ಬಿಜೆಪಿಗೆ ಸೇರಿದ್ದಾರೆ ಅನ್ನುವಂತ ಮಾಹಿತಿ ಈಗಷ್ಟೇ ಲಭ್ಯ ಆಗ್ತಾ ಇದೆ. ಬಿಎಸ್ಪಿಗೆ ಸೇರಿದ್ದಾರ ಡ್ಯಾನಿಶ್ ಅಲಿ ಅನ್ನುವಂತ ಪ್ರಶ್ನೆ. ದಿಢೀರನೆ ಬಿಎಸ್ಪಿ ಸೇರ್ಕೊಂಡಿದ್ದಾರೆ ಡ್ಯಾನಿಶ್ ಅಲಿ. ದೊಡ್ಡಗೌಡರ ಜೊತೆನಲ್ಲಿ ಇಷ್ಟು ದಿನ ಕಾಣಿಸ್ಕೊಳ್ತಾ ಇದ್ರು, ಅವರ ಪರಮಾತ್ಮನಂತೆ ಬಿಂಬಿಸ್ಕೊಳ್ತಾ ಇದ್ರು, ಆದ್ರೆ ಇದ್ದಕ್ಕಿದ್ದಂತೆ ಬಿಎಸ್ಪಿ ಸೇರಿದ್ದಾರಂತೆ ಡ್ಯಾನಿಶ್ ಅಲಿ. ಈಗಷ್ಟೇ ಬಂದಿರುವಂತಹ ಮಾಹಿತಿ ದೊಡ್ಡಗೌಡರಿಗೆ. ಹಾಗಾದ್ರೆ ಕೈಕೊಟ್ಟು ಪರಮಾತ್ಮ ಡ್ಯಾನಿಶ್ ಅಲಿ ಬಿಎಸ್ಪಿಗೆ ಸೇರ್ಕೊಂಡ್ರ? ದಿಢೀರನೆ ಬಿಎಸ್ಪಿಗೆ ಸೇರ್ಕೊಂಡಿರೋದಕ್ಕೆ ಕಾರಣ ಆದ್ರೂ ಏನು? ದೊಡ್ಡಗೌಡರಿಗೆ ಕೈಕೊಟ್ಟಿದ್ದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. ಲೋಕ ಅಖಾಡ ರಂಗೇರ್ತಾ ಇದೆ, ಮತ್ತಷ್ಟು ಟ್ವಿಸ್ಟ್ ಗಳು ಪಡ್ಕೊಳ್ತಾ ಇರುವಂತದ್ದು. ದೇವೇಗೌಡರ ಪರಮಾಪ್ತ ಅನ್ಸ್ಕೊಂಡಿದ್ರು ಡ್ಯಾನಿಶ್ ಅಲಿ, ದಿಢೀರನೆ ಬಿಎಸ್ಪಿಗೆ ಸೇರ್ಕೊಂಡಿದ್ದಾರೆ. ಇನ್ನೇನು ದೊಡ್ಡಗೌಡರ ಜೊತೆನಲ್ಲೇ ನಿಂತುಕೊಂಡು ಅವರ ಹಿಂಬಾಲಕನಾಗಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡಿರ್ತಾರೆ ಅಂತ ಅಂದುಕೊಂಡಿದ್ರು ಇಷ್ಟು ದಿನ. ಆದ್ರೆ ಇದ್ದಕ್ಕಿದ್ದಂತೆ ಕೈ ದೊಡ್ಡಗೌಡರಿಗೆ ಕೈಕೊಟ್ಟು ಬಿಎಸ್ಪಿಗೆ ಸೇರ್ಕೊಂಡಿದ್ದಾರೆ ಡ್ಯಾನಿಶ್ ಅಲಿ ಅನ್ನುವಂತಹ ಮಾಹಿತಿ ಈಗಷ್ಟೇ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ದೊಡ್ಡಗೌಡರಿಗೆ ಕೈಕೊಟ್ಟಿದ್ದಾದ್ರೂ ಯಾಕೆ ಪರಮಾಪ್ತ ಡ್ಯಾನಿಶ್ ಅಲಿ? ಇದ್ದಕ್ಕಿದ್ದಂತೆ ಬಿಎಸ್ಪಿಗೆ ಸೇರ್ಕೊಂಡಿದ್ದಾದ್ರೂ ಯಾಕೆ ಅಂದ್ರೆ, ಲೋಕಸಮರ ಅಖಾಡದಲ್ಲಿ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವ ನಿರೀಕ್ಷೆಗಳನ್ನು ಕೂಡ ನಾವು ಗೆಸ್ ಮಾಡಕ್ಕೂ ಕೂಡ ಆಗ್ತಲ್ಲ. ಆ ರೀತಿಯ ಬೆಳವಣಿಗೆಗಳು ಕ್ಷಣ ಕ್ಷಣಕ್ಕೂ ಕೂಡ ರಂಗನ್ನ ಪಡೆದುಕೊಳ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಡ್ಯಾನಿಶ್ ಅಲಿ ಬಿಎಸ್ಪಿಗೆ ಸೇರ್ಕೊಂಡಿದ್ದಾರೆ, ದೊಡ್ಡಗೌಡರ ಜೊತೆನಲ್ಲೇ ಕಾಣಿಸ್ಕೊಳ್ತಾ ಇದ್ರು, ಅವರ ಪರಮಾಪ್ತನಾಗಿದ್ರು, ಅವರ ಬೆನ್ನೆಲುಬಾಗಿ ನಿಂತುಕೊಳ್ತಾರೆ, ಅವರ ಸಪೋರ್ಟ್ ಆಗಿರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ದೊಡ್ಡಗೌಡರಿಗೆ ಕೈಕೊಟ್ಟು ಬಿಎಸ್ಪಿಗೆ ಸೇರ್ಕೊಂಡಿದ್ದಾರೆ ಡ್ಯಾನಿಶ್ ಅಲಿ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಹಿರಿಯ ಪತ್ರಕರ್ತ ಬದ್ರುದ್ದೀನ್ ಇದ್ದಾರೆ. ಬದ್ರುದ್ದೀನ್, ಬಿಎಸ್ಪಿಗೆ ಇದ್ದಕ್ಕಿದ್ದಂತೆ ಡ್ಯಾನಿಶ್ ಅಲಿ ಸೇರ್ಕೊಂಡು ದೊಡ್ಡಗೌಡರಿಗೆ ಒಂದ್ ರೀತಿ ಕೈ ಕೊಟ್ರ, ಶಾಕಿಂಗ್ ನ್ಯೂಸ್ ಅನ್ಸ್ತಿದೆ ಅದು. ಶಕುಂತಲಾ, ಈವರೆಗೂ ಜೆಡಿಎಸ್ ಮತ್ತು ಬಿಎಸ್ಪಿ ಒಂದು ಅವರ ಮೈತ್ರಿ ಇದೆ, ಅದು ಕರ್ನಾಟಕ ರಾಜ್ಯ ಕಳೆದ ಬಾರಿ ಚುನಾವಣೆಯಲ್ಲಿ ಇತ್ತು. ಆದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಬಿಎಸ್ಪಿ ಮುನಿಸ್ಕೊಂಡಿತ್ತು. ಆದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನ ಮೈತ್ರಿಯ ಮಹಾಸೂತ್ರಧಾರಿ ಡ್ಯಾನಿಶ್ ಅಲಿ ಜೆಡಿಎಸ್ ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಆದ್ರೆ ಅವರು ಇವತ್ತು ಯುಪಿಯ ಲಕ್ನೋದಲ್ಲಿ ಬಿಎಸ್ಪಿಯ ಪ್ರಧಾನ ಕಾರ್ಯದರ್ಶಿಯವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿರುವಂತಹ ವಿಚಾರವನ್ನ ಎಎನ್ಐ ಸುದ್ದಿ ಸಂಸ್ಥೆ ಬಹಿರಂಗ ಮಾಡಿದೆ. ಆದ್ರೆ ಅವರು ಹೇಳುವಂತ ಪ್ರಕಾರ ದೆಹಲಿಗೆ ಹತ್ತಿರದಿರುವಲ್ಲಿರುವಂತ ಯುಪಿಯ ಹಾವೂರು ಒಂದು ಕ್ಷೇತ್ರದಲ್ಲಿ ಡ್ಯಾನಿಶ್ ಅಲಿ ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ಬಯಸಿದ್ದಾರೆ, ಅದಕ್ಕಾಗಿ ನಾವು ಬಿಎಸ್ಪಿಯ ನೆರವನ್ನ ಕೋರಕ್ಕೆ ಹೋಗಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಎಎನ್ಐ ಸುದ್ದಿ ಸಂಸ್ಥೆ ಡ್ಯಾನಿಶ್ ಅಲಿ ಅವರು ಬಿಎಸ್ಪಿಗೆ ಸೇರಿದ್ದಾರೆ ಅನ್ನೋ ಸುದ್ದಿಯನ್ನ ಪ್ರಕಟಿಸಿದೆ. ಹಾಗಾಗಿ ಈಗ ಅವರು ಅಧಿಕೃತವಾಗಿ ಬಿಎಸ್ಪಿಗೆ ಸೇರಿದ್ದಾರೆ ಅಥವಾ ಬಿಎಸ್ಪಿಯ ಬೆಂಬಲವನ್ನ ಕೋರಿ ಅಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕಾಗಿ ಏನು ಮೈತ್ರಿ ಇದೆ ಜೆಡಿಎಸ್ ಮತ್ತು ಬಿಎಸ್ಪಿಗೆ, ಆ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಕೊಂಡಿದ್ದಾರ ಅನ್ನೋದನ್ನ ಡ್ಯಾನಿಶ್ ಅಲಿ ಅವರೇ ಸ್ಪಷ್ಟಪಡಿಸಬೇಕಾಗತ್ತೆ. ಒಂದ್ ವೇಳೆ ಅವರು ಬಿಎಸ್ಪಿಗೆ ಸೇರಿದ್ದೆ ಆದ್ರೆ ಜೆಡಿಎಸ್ ಗೆ ದೊಡ್ಡ ಪ್ರಮಾಣದ ಹಿನ್ನಡೆ ಆಗುತ್ತೆ. ಯಾಕಂತ ಹೇಳಿ ಜೆಡಿಎಸ್ ಗೆ ಬಲವಾಗಿದ್ದಂತ ದೆಹಲಿಯಲ್ಲಿ ರಾಜಧಾನಿಯಲ್ಲಿ ಬಲವಾಗಿದ್ದಂತ
ಏನು ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತ ಡ್ಯಾನಿಶಾಲಿ ಅವರ ಒಂದ್ ವೇಳೆ ಪಕ್ಷಾಂತರ ಆದ್ರೆ ಅದು ಜೆಡಿಎಸ್ ಗೆ ಹಿನ್ನಡೆ ಆಗ್ಬೋದು. ಯಾಕಂತ ಹೇಳಿದ್ರೆ ಜೆಡಿಎಸ್ ಅಲ್ಲಿ ದೆಹಲಿಯಲ್ಲಿ ಆಗ್ಲಿ ಯು ಪಿ ಎಲ್ ಆಗ್ಲಿ ದೊಡ್ಡ ಅಸ್ತಿತ್ವ ಇಲ್ಲ. ಹಾಗಾಗಿ ಅವರು ಬಿ ಎಸ್ ಪಿ ಸೇರ್ಕೊಂಡು ಬಿ ಎಸ್ ಪಿ ಅಭ್ಯರ್ಥಿ ಆಗ್ತಾರ ಅಥವಾ ಜೆಡಿಎಸ್ ಅಭ್ಯರ್ಥಿ ಆಗಿ ಬಿ ಎಸ್ ಪಿ ಬೆಂಬಲದೊಂದಿಗೆ ಸ್ಪರ್ಧಿಸ್ತಾರ ಅನ್ನೋದೇ ನಮ್ಮ ಮುಂದಿರುವಂತ ಪ್ರಶ್ನೆ. ಆದ್ರೆ ಓಕೆ ಓಕೆ ಥ್ಯಾಂಕ್ ಯು ಬದ್ರುದ್ದೀನ್ ತಮ್ಮಲ ಅಪ್ಡೇಟ್ಸ್ಗಾಗಿ ಕಾದು ನೋಡೋಣ.